ಸರ್ಕಾರಿ ಮಕ್ಕಳ ಸಂಖ್ಯೆನ ಹೆಚ್ಚಳ ಮಾಡ್ಬೇಕು ಅಂತ ಸರ್ಕಾರ ನಾನಾ ಭಾಗ್ಯಗಳನ್ನ ಇಲ್ಲಿ ತನಕ ಮಕ್ಕಳಿಗೆ ಕರುಣಿಸ್ತಾ ಬರ್ತಾ ಇತ್ತು ಬಟ್ ಈಗ ಆ ಒಂದು ಭಾಗ್ಯದ ಪೈಕಿ ಗೊಂದಲ ಏರ್ಪಟ್ಟಿದೆ ಮಕ್ಕಳಿಗೆ ಶೂ ಬದಲು ಕೆಲವು ಕಡೆ ಸ್ಯಾಂಡಲ್ಗಳನ್ನ ವಿತರಣೆ ಮಾಡೋ ಕೆಲಸಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಈ ದ್ವಂದ್ವ ನೀತಿ ಯಾಕೆ ಅನ್ನೋ ಪ್ರಶ್ನೆಯನ್ನ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಪೋಷಕರು ಹಾಗೂ ಮಕ್ಕಳ ವರ್ಗ ಹಾಗಾದ್ರೆ ಗದಗ್ನಲ್ಲಿ ಏನಾಗಿದೆ ಯಾಕೆ ಈ ರೀತಿ ದ್ವಂದ್ವ ನೀತಿ ಏರ್ಪಟ್ಟಿದೆ ಯಾರಿಂದ ಇದು ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಿ ಶಾಲೆಯಲ್ಲಿ ಶೂ ಭಾಗ್ಯ ಬದಲು ಚಪ್ಪಲಿ ಭಾಗ್ಯ ಶಿಕ್ಷಣ ಇಲಾಖೆ ಎಡವಟ್ಟು ಮನೆಯಲ್ಲಿ ಮಕ್ಕಳ ಮಧ್ಯೆ ಫೈಟ್ ಶಿಕ್ಷಣ ಇಲಾಖೆಯ ದ್ವಂದ್ವ ನಿಲುವಿನಿಂದ ಮಕ್ಕಳು ಹಾಗೂ ಪಾಲಕರಿಗೆ ಬೇಸರ ಮೂಡಿದೆ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗದಗ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹನ್ನೆರಡು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದೆ ಆ ಶಾಲೆಗಳ ಮಕ್ಕಳು ಶೂ ಸಾಕ್ಸ್ ಖರೀದಿಗಾಗಿ ಎರಡು ಕೋಟಿ ಮೂವತ್ತಾರು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ನೀಡಲಾಗಿದೆ ಇನ್ನು ನೂರ ಹದಿಮೂರು ಸರ್ಕಾರಿ ಪ್ರೌಢಶಾಲೆಗಳಿದ್ದು ಐದು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನೂರ ಮೂವತ್ತು ರೂಪಾಯಿ ನೀಡಲಾಗಿದೆ ಆದರೆ ಲಕ್ಷ್ಮೇಶ್ವರ ಪಟ್ಟಣದ ಎರಡು ಶಾಲೆಗಳಿಗೆ ಶೂ ಸಾಕ್ಸ್ ಬದಲಾಗಿದೆ ಚಪ್ಪಲಿ ಭಾಗ್ಯ ಕಲ್ಪಿಸಲಾಗಿದೆ ಲಕ್ಷ್ಮೇಶ್ವರ ಬಸ್ತಿ ಬಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಹಾಗೂ ಕೆಂಚಲಪುರ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಬದಲಿಗೆ ಚಪ್ಪಲಿ ಕೊಟ್ಟಲಾಗಿದೆ ಒಂದೇ ಮನೆಯಿಂದ ಬೇರೆ ಬೇರೆ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಶೂವು ಚಪ್ಪಲಿ ವಿಚಾರವಾಗಿ ಗಲಾಟೆಗಳು ನಡೆದಿದೆ ಎನ್ನಲಾಗಿದೆ ಸರ್ಕಾರ ಶೂ ಸಾಕ್ಸ್ ವಿಷಯದಲ್ಲಿ ಮಕ್ಕಳು ದ್ವಂದ್ವ ನೀತಿಯನ್ನ ಮೂಡಿಸ್ತಾ ಇದೆ ಇದು ಖಂಡನೀಯ ಶಿಕ್ಷಣ ಇಲಾಖೆ ಆದೇಶದಿಂದ ಮಕ್ಕಳಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಇದೆ ಅಂತ ಆರೋಪ ಪಾಲಕರದ್ದಾಗಿದೆ ಶೂವನ್ನು ಕೊಡ್ತಾರೆ ಹೇಳಿ ಎಲ್ಲ ಪಾಲಕರು ಖುಷಿ ಖುಷಿಯಾಗಿರ್ತಿದ್ರು ಆದ್ರೆ ಇಲ್ಲಿ ಏನಾಗಿಬಿಡುತ್ತೆ ಅಂದ್ರೆ ನಮ್ಮ ಗದಗ ಜಿಲ್ಲೆಯೊಳಗೆ ಗೊಂದಲಮಯ ವಾತಾವರಣ ಆಗಿಬಿಡುತ್ತೆ ಯಾವ ತರ ಗೊಂದಲಮಯ ವಾತಾವರಣ ಅಂತಂದ್ರೆ ಒಂದು ಶಾಲೆಯಲ್ಲಿ ಶೂಸನ್ನು ಕೊಟ್ಟರೆ ಮತ್ತೊಂದು ಶಾದ ಶಾಲೆಯಲ್ಲಿ ಪಾದರಕ್ಷೆ ಅಂದರೆ ಚಪ್ಪಲನ್ನು ಕೊಡ್ತಾ ಇದ್ದಾರೆ ಇದರಿಂದ ಏನಾಗ್ತಿದೆ ಕೆಲ ಒಂದೇ ಮನೆಯಲ್ಲಿ ಎರಡು ಮಕ್ಕಳಿದ್ರೆ ಒಂದು ಮಗು ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗೈತಿ ಇನ್ನೊಂದು ಮಗು ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಶೂಸನ್ನು ಕೊಟ್ಟಿದ್ದಾರೆ ಮತ್ತೊಂದು ಶಾಲೆಯಲ್ಲಿ ಪಾದರಕ್ಷೆ ಚಪ್ಪಲನ್ನು ಕೊಟ್ಟಿದ್ದಾರೆ ಇದನ್ನು ತಗೊಂಡು ಮಕ್ಕಳು ಮನೆಯಲ್ಲಿ ಬಂದು ಜಗಳವನ್ನು ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟೈತಿ ರಾಜ್ಯದಲ್ಲಿ ಆಯಾ ಭಾಗದ ಪರಿಸರಕ್ಕೆ ಹೊಂದಿಕೆ ಆಗುವಂತಹ ಶೂ ಅಥವಾ ಚಪ್ಪಲಿ ಖರೀದಿ ಮಾಡಬಹುದು ಅಂತ ಆದೇಶವನ್ನು ಹೊರಡಿಸಿದೆ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದು ಅಲ್ಲಿ ಶೂ ಒಳ್ಳೆಯದು ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಬೆವರಿನಿಂದ ಶೂ ವಾಸನೆ ಬರುತ್ತೆ ಹೀಗಾಗಿ ಚಪ್ಪಲಿ ಖರೀದಿ ಮಾಡಬಹುದು ಅಂತ ಆದೇಶಿಸಲಾಗಿದೆ ಹೀಗಾಗಿ ಲಕ್ಷ್ಮೇಶ್ವರ ಪಟ್ಟಣದ ಎರಡು ಶಾಲೆಗಳಲ್ಲಿ ಶೂ ಭಾಗ್ಯದ ಬದಲು ಚಪ್ಪಲಿ ಭಾಗ್ಯ ಕಲ್ಪಿಸಲಾಗಿದೆ ಉತ್ತಮ ಗುಣಮಟ್ಟದ ಶೂ ಅಥವಾ ಪಾದರಕ್ಷೆಗಳನ್ನು ಖರೀದಿಸಿ ವಿತರಣೆ ಮಾಡುವ ಜವಾಬ್ದಾರಿ ಆಯಾ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಗೆ ಕಳಿಸಲಾಗಿದೆ ಹೀಗಾಗಿ ಗದಗ ಭಾಗದಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳುವ ಶೂಗಿಂತ ಚಪ್ಪಲಿನೇ ಒಳ್ಳೇದು ಅಂತ ಖರೀದಿಸಲಾಗಿದೆ ಖರೀದಿ ಪ್ರಕ್ರಿಯೆ ಏನಿತ್ತೆ ಶಾಲಾ ಎಸ್ ಡಿ ಎಂ ಸಿಕ್ಕ ಬಿಟ್ಟಂತ ವಿಷಯ ಆಗಿದ್ದರಿಂದ ಅವರು ಟರಾ ಮಾಡಿ ಯಾವ ಮಾಡಲ್ ತಗೋಬೇಕು ಅನ್ನೋದನ್ನ ಅವ್ರಿಗೆ ನಿರ್ದೇಶನ ಕೊಟ್ಟಿರ್ತೀವಿ ಅದನ್ನ ಅವರು ಟರಾ ಮಾಡಿ ಖರೀದಿ ಮಾಡ್ಬೇಕಾಗತ್ತೆ ಒಂದು ಶಾಲೆಯಲ್ಲಿ ಸ್ಯಾಂಡಲ್ ಮಾತ್ರ ಖರೀದಿ ಎಲ್ಲ ಶಾಲೆಯಲ್ಲಿ ಖರೀದಿ ಆಗಿದೆ ಎಂಬ ಮಾಹಿತಿ ನಮ್ಮ ನೋಡೋದಕ್ಕರಿಂದ ನಾನು ಮಾಹಿತಿ ತಮಗೆ ಮಾತಾಡ್ತಿದ್ದೇನೆ ಈ ಶ್ಯಾಂಡಲ್ ಖರೀದಿ ಮಾಡ್ತಕ್ಕಂಥವುದೊಳಗೆ ಅವರು ಕರ್ನಾಟಕದ ಉತ್ತರ ಅತಿ ಉಷ್ಣವಾಗಿರ್ತಕ್ಕಂಥ ಸ್ಥಳದಲ್ಲಿ ಅದನ್ನು ವಾತಾವರಣ ವೈಪರೀತಿ ವೈಪರೀತ್ಯ ಆಗೋದ್ರಿಂದ ಸ್ಯಾಂಡಲ್ ಖರೀದಿ ಮಾಡಬಹುದು ಅಂತ ಸುತ್ತೋರಿದೆ ಇನ್ನು ಖರೀದಿ ಮಾಡಿದ ಶೂ ಹಾಗೂ ಸ್ಯಾಂಡಲ್ ಕಳಪೆ ಗುಣಮಟ್ಟದ್ದಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಒಟ್ನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಕ್ಕಳಿಗೆ ಶೂ ಭಾಗ್ಯದ ಬದಲು ಸ್ಯಾಂಡಲ್ ಭಾಗ್ಯ ಬಂದಿದ್ದು ಮುಜುಗರ ಮೂಡಿಸಿದಂತಿದೆ ಕ್ಯಾಮರಾ ಪರ್ಸನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್ ಪಬ್ಲಿಕ್ ಟಿವಿ ಗದಗ